ರಸ್ತೆ ದುರಸ್ತಿಗಾಗಿ ಸರ್ಕಾರ ಕೋಟಿ ಕೋಟಿ ಅನುದಾನ ಬಿಡುಗಡೆ ಮಾಡುತ್ತೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ರಸ್ತೆ ರಿಪೇರಿಗಾಗಿ ಬರೋ ಹಣ ಇನ್ಯಾರದೋ ಜೇಬು ಸೇರುತ್ತೆ. ಇದಕ್ಕೆ ಸ್ಪಷ್ಟ ನಿದರ್ಶನ ಇಲ್ಲಿದೆ ನೋಡಿ. ಇದು ಭವಿಷ್ಯದ ಜಿಲ್ಲಾ ಕೇಂದ್ರ ಎಂದೇ ಬಿಂಬಿತಗೊಂಡಿರುವ ಇಂಡಿ ಪಟ್ಟಣದ ರಸ್ತೆಗಳು. ಆದರೆ ಈ ರಸ್ತೆಗಳನ್ನ ನೋಡಿದ್ರೆ ಇವು ರಸ್ತೆಗಳೇನ ಅನ್ನೋ ಅನುಮಾನ ಮೂಡುತ್ತೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಹೃದಯ ಭಾಗದ ಬಸವೇಶ್ವರ ವೃತ್ತದ ಸುತ್ತಲೂ ಇರುವ ರಸ್ತೆಗಳು ಗುಂಡಿಗಳಿಂದ ಆವೃತವಾಗಿವೆ. ಜೊತೆಗೆ ನಗರದಿಂದ ಹೊರಹೋಗುವ ತಾಲೂಕು, ಜಿಲ್ಲಾ, ರಾಜ್ಯ, ರಾಷ್ಟೀಯ ಹೆದ್ದಾರಿಯ ರಸ್ತೆಗಳು ಸುಮಾರು 10 ಕಿಲೋಮೀಟರ್ ವರೆಗೆ ಹೊಂಡ ಗುಂಡಿಗಳಿಂದ ಕೂಡಿದೆ. ಅದರಲ್ಲೂ ಪ್ರಮುಖವಾಗಿ ಇಂಡಿ ಪಟ್ಟಣದಿಂದ 5 ಕಿಲೋಮೀಟರ್ ವರೆಗೆ ರಸ್ತೆ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಇನ್ನು ಪಟ್ಟಣದಿಂದ ಹೊರಹೋಗುವ ಪ್ರಮುಖ ರಾಜ್ಯದ ಹೆದ್ದಾರಿ ಇಂಡಿ ವಿಜಯಪುರ ಹೋಗುವ ಮಾರ್ಗ ಸುಮಾರು 10 ಕಿಲೋಮೀಟರ್ ವರೆಗೆ ಸಂಪೂರ್ಣ ತಗ್ಗು ಗುಂಡಿಗಳಿಂದಲೇ ಕೂಡಿದೆ. ಹಾಗಾಗಿ ವಾಹನ ಸವಾರರಿಗೆ ಇಲ್ಲಿ ಸಂಚರಿಸುವುದು ತಂತಿಯ ಮೇಲಿನ ನಡಿಗೆಯಂತಾಗಿದೆ. ಇನ್ನು ಇಂಡಿ ಪಟ್ಟಣದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವ ಮಾರ್ಗದ ಮಧ್ಯದ ರಸ್ತೆಯಲ್ಲಿ ಡ್ರೈನೇಜ್ ಕಾಮಗಾರಿ ಮಾಡಿದ್ದು ಅದರಿಂದಲೂ ಸಾಕಷ್ಟು ತೊಂದರೆಗಳಾಗ್ತಿವೆ. ಹಾಗಾಗಿ ಇಲ್ಲಿ ಸಂಚರಿಸುವಾಗ ವಾಹನ ಸವಾರರು ಹಿಡಿಶಾಪ ಹಾಕುತ್ತಿದ್ದಾರೆ. ಸ್ವಲ್ಪ ಕಾಮಗಾರಿ ಚಾಲು ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ. ಯಾಕಪ್ಪ ಅಂತಂದ್ರೆ ಇದರಿಂದ ಆಕ್ಸಿಡೆಂಟ್ ಅನಾಹುತಗಳು ಬಹಳಷ್ಟು ಆಗ್ಲಾಗ್ತಾವ. ಇಲ್ಲಿ ನೋಡ್ರಿ, ಬಿಜಾಪುರ ರೋಡ್ ಆಗ್ಲಿ, ಸ್ಟೇಷನ್ ರೋಡ್ ಆಗ್ಲಿ, ನಮ್ಮ ಅಗರ್ಕೆ ರೋಡ್ ಆಗ್ಲಿ, ಅಗರ್ಕೆ ರೋಡ್ ಅಲ್ಲಿ ಲಕ್ಷಾಂತರ ಕ್ರಾಸ್ದಲ್ಲಿ ಒಂದು ಇದು ರೋಡ್ ಬ್ರೇಕರ್ ಒಂದು ಹಾಕಬೇಕು. ಯಾಕಂದ್ರೆ ಇಲ್ಲಿ ದಿವಸ ದಿವಸ ಆಕ್ಸಿಡೆಂಟ್ ಝೋನ್ ಆಗಿಬಿಟ್ಟೈತಿ. ಅದೇ ತರ ಏನಾದ ಚಿಕ್ಕಬೆನ್ನೂರದಿಂದ ಬರುವುದು ಅಲ್ಲಿ ಅಮರ ಹೋಟೆಲ್ ಬಳಿ, ಅಲ್ಲಿನೂ ಒಂದು ರೋಡ್ ಬ್ರೇಕರ್ ಆಗಬೇಕು. ಮತ್ತು ಟಿಪ್ಪು ಸುಲ್ತಾನ್ ಸರ್ಕಲ್ ಬಳಿ ಅಲ್ಲಿಂತೂ ಭಾಳಷ್ಟು ಆಕ್ಸಿಡೆಂಟ್ ಝೋನ್ ಆಗೈತಿ. ಎಜುಕೇಟೆಡ್ ಇಂಜಿನಿಯರ್ ಸಾಹೇಬ್ರೆ, ತಮ್ಗೆ ನಾವು ರಿಕ್ವೆಸ್ಟ್ ಮಾಡೋದು ಏನಪ್ಪ ಅಂತಂದ್ರೆ, ಇದಕ್ಕೆ ಏನಾರ ಅನಾಹುತ ಆದ್ರಪ್ಪ ಅಂದ್ರೆ ಇದು ಹೊಣೆಗಾರ ನೇರವಾಗಿ ನೀವೇ ಆಗ್ತೀರಿ. ಈಗ ನಾವು ಈ ಸುದ್ದಿ ಮುಖಾಂತರ ತಮ್ಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಗರದ ಸೌಂದರ್ಯ ಹೆಚ್ಚಿಸಲು ಹೆಚ್ಚಿನ ಆದ್ಯತೆ ನೀಡಿ ಭವಿಷ್ಯದ ಜಿಲ್ಲಾ ಕೇಂದ್ರ ನಿರ್ಮಾಣ ಮಾಡಲು ಹೊರಟಿರುವ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಕೂಡಲೇ ರಸ್ತೆಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ. ಈ ಮೂಲಕ ಜನರು ಅವರ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಉಳಿಸಿಕೊಳ್ಳಬೇಕಾಗಿದೆ. ಶಂಕರ್ ಜಮಾದಾರ್, ಎಕ್ಸ್ಪ್ರೆಸ್ ಟಿವಿ.